हरिः ॐ श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्येभ्यो नमः श्रीवेदव्यासाय नमः हरिः ॐ देवं नारायणं नत्वा सर्वदोषविवर्जितं परिपूर्णं गुरूंश्चान् गीतार्थं वक्ष्यामिलेशतः समस्तगुणसम्पूर्णं सर्वदोषविवर्जितं नारायणं नमस्कृत्य गीता तात्पर्यमुच्यते इन्दिरावदनां भोजराजहंसाय विष्णवे सुन्दराकृतये नमः लक्ष्मीनारायणं नत्वा पूर्णबोधान् गुरूनपि कुर्मः श्रीकृष्णगीताय भाष्यादुक्तार्थसङ्ग्रहं धर्मविज्ञानवैराग्यपरमैश्वर्यशालिनः आनन्दतीर्थभगवत्पादान् वन्दे निरन्तरं श्रीधृतराष्ट्रौवाच ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮೇತ ಯುಯುತ್ಸವ ಮಾಮಕಾ ಪಾಂಡವಾಶ್ಚ ಕಿಮಕುರ್ವತ ಸಂಜಯ ನಿನ್ನೆ ದಿವಸ ರಾಘವೇಂದ್ರಗುರುಸಾರ್ವಭೌಮರ ವಿವೃತಿಯಲ್ಲಿ ರಾಯರು ಒಂದು ಪ್ರಶ್ನೆಯನ್ನು ಹಾಕಿ ನಮಗೆ ವಿವರಣೆಯನ್ನು ಕೊಡ್ತಾ ಇದ್ದರು ನಾನು ಆಸನ್ನ ವಿನಾಶಾ ತೇ ಕಥಮಶೋಚ್ಯಾಥ ಗೂನ್ ಜ್ಞಾನಿನ ಗತಾಸೂನ್ ಆಸನ್ನ ಇವ ಅಗತೂನ್ ಇವಮಾರ್ಥಶ್ಚಕಾರ ಜೀವತವ ತಾನ್ ನಾನುಶೋಚ ಅತೋ ನ ಶೋಚ್ಯಾ ತೆ ಇತ್ಯರ್ಥಃ ಅಂದರೆ ನಮ್ಮ ಬಂಧುಗಳು ಇನ್ನೇನು ಸತ್ತೇ ಹೋಗ್ತಾರೆ ಅಂತನ್ನುವ ಸ್ಥಿತಿ ಒಳಗಿದ್ದಾಗ ಅಂಥವ್ರ ಬಗ್ಗೆ ದುಃಖ ಪಡಬಾರದು ಅನ್ನೋದು ಎಷ್ಟು ಉಚಿತ ಆ ಸಣ್ಣ ವಿನಾಶಾಹಾತೆ ನಮ್ಮ ಬಂಧು ಬಾಂಧವರು ಈಗಾಗಲೇ ಸಾಯಿಲಿಕ್ಕೆ ಸಿದ್ಧರಾಗಿ ನಿಂತುಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ದುಃಖ ಪಡಬಾರದು ಅನ್ನೋದು ಅದೆಷ್ಟು ಉಚಿತ ಅಂತ ಪ್ರಶ್ನೆಯನ್ನು ಹಾಕ್ತಾರೆ ಅದಕ್ಕೆ ಉತ್ತರವನ್ನು ಹೇಳಲಿಕ್ಕೆ ಈ ಶ್ಲೋಕ ಹೊರಟಿದೆ ಪಂಡಿತಾಹ ಅಂದರೆ ಜ್ಞಾನಿಗಳು ಏನು ಮಾಡ್ತಾರೆ ಅಂದರೆ ಯಾರು ಮರಣಕ್ಕೆ ಸನ್ನಿಹಿತರಾಗಿರ್ತಕ್ಕಂಥವರನ್ನು ಕಂಡು ಅಗತಾಸೂನಿವ ಅಂದರೆ ಜೀವಿಸಿರುವವರ ಬಗ್ಗೆ ಹೇಗೋ ಹಾಗೆ ದುಃಖ ಪಡಬಾರದು ಅಂಥವರ ಬಗ್ಗೆ ನೀನು ಯಾಕೆ ದುಃಖ ಪಡ್ತಾ ಇದ್ದೀಯಾ ಅಂತ ನಾನು ಕುತೋ ನ ಶೋಚಂತಿ ಇಂಥವರ ಬಗ್ಗೆ ಜ್ಞಾನಿಗಳು ಅದೇಕೆ ದುಃಖ ಪಡುವುದಿಲ್ಲ ಕುತಶ್ಚ वादा ವಾದ ಇತಿ ನನ್ನ ಮಾತುಗಳು ಜ್ಞಾನಿಗಳಿಗೆ ಸಂಮತವಾಕೆ ಅಲ್ಲ ಅನ್ನುವಂತಹ ಪ್ರಶ್ನೆ ದೃಷ್ಟ ಇಮಂ ಸ್ವಜನ ಕೃಷ್ಣ ಇಪಪ ಉಪತ್ತೇ ಉತ್ ಇತ್ ತತ್ಕಿಂ ತೀವನಾಶಾತ್ ಅಥವಾ ಶೋಕ ಉತ್ ದೇಹನಾಶ್ ಅಥ

ಸಾಯಿಲಿಕ್ಕೆ ಸಿದ್ಧರಾಗಿರ್ತಕ್ಕಂಥವರ ಬಗ್ಗೆ ಜ್ಞಾನಿಗಳೇಕೆ ದುಃಖಪಡುವುದಿಲ್ಲ ಅಂದರೆ ದುಷ್ಟ್ವ ಇಮಂ ಸ್ವಜನಂ ಕೃಷ್ಣ ಇತ್ಯಾದಿಯಾಗಿ ನಾನು ನನ್ನ ದುಃಖಕ್ಕೆ ಸಮರ್ಥನೆಯನ್ನು ಕೊಟ್ಟಿದ್ದೇನೆ ಉಪಪತ್ತೇ ಉಕ್ತತ್ವಾತ್ ಇತಿ ಚೇತ್ ನನಗೆ ಯಾಕೆ ದುಃಖ ಆಗ್ತಾಯಿದೆ ಅನ್ನೋದರ ಬಗ್ಗೆ ನಾನು ಸಮರ್ಥನೆಯನ್ನು ಕೊಟ್ಟಾಗಿದೆ ಅಂತಾನೆ ಅರ್ಜುನ ಯಾಕೆ ನನಗೆ ದುಃಖ ಆಗ್ತಾ ಇದೆ ಅಂತ ಅನ್ನೋದಕ್ಕೆ ಕಾರಣಗಳನ್ನು ಕೊಟ್ಟಿದ್ದೀನಲ್ಲ ಆದ್ದರಿಂದಾಗಿ ಅದು ಪ್ರಾಜ್ಞರಿಗೆ ಏಕೆ ಸಮ್ಮತವಾದದ್ದಲ್ಲ ಅಂತನ್ನೋ ಪ್ರಶ್ನೆಗೆ ಶ್ರೀಕೃಷ್ಣ ಪರಮಾತ್ಮ ಕೇಳ್ತಾ ಇದ್ದಾನೆ ಅಪ ಅರ್ಜುನ ನಿನಗೆ ದುಃಖ ಆಗ್ತಾ ಇದೆ ಅಂತ ಹೇಳಿದ್ದೀಯಲ್ಲಪ್ಪ ಈ ದುಃಖದ ಮೇಲೆ ನನಗೆ ಎರಡು ಪ್ರಶ್ನೆಗಳು ಏನು ನೀನು ನಿನ್ನ ಬಂಧುಗಳ ಆತ್ಮನಾಶದ ಬಗ್ಗೆ ನೀನು ಯೋಚನೆ ಮಾಡಿ ದುಃಖ ಪಡ್ತಾ ಇದ್ದೀಯಾ ಅಥವಾ ದೇಹನಾಶದ ಬಗ್ಗೆ ನೀನು ದುಃಖ ಪಡ್ತಾ ಇದ್ದೀಯಾ ತತ್ಕಿಂ ತೇಷ್ ಜೀವನಾಶಾತ್ ಏನಪ್ಪ ಜೀವನೇ ನಾಶವಾಗಿ ಬಿಡುತ್ತದೆ ಎಂಬುದಾಗಿ ನೀನು ದುಃಖವನ್ನು ಪಡ್ತಾ ಇದ್ದೀಯಾ ಅಥವಾ ಉತ ದೇಹನಾಶಾತ್ ಆ ದೇಹನಾಶವಾಗ್ತದೆ ಅಂತ ನೀನು ದುಃಖವನ್ನು ಪಡ್ತಾ ಇದ್ದೀಯಾ ಅಂತ ಪ್ರಶ್ನೆ ಶ್ರೀಕೃಷ್ಣ ಪರಮಾತ್ಮನ ಪ್ರಶ್ನೆ ಇಲ್ಲ ಅಂದರೆ ದೇಹವೇ ಬಿಟ್ಟು ಆತ್ಮದ ಅಸ್ತಿತ್ವವೇ ಇಲ್ಲ ಅಂತಾದುದರಿಂದ ದೇಹ ನಾಶವಾದಾಗ ಬಾಂಧವರ ನಾಶವಾಗ್ತದೆ ಅಂತೋ ಮೂರನೆಯದು ಅರ್ಥ ಆಯ್ತಾ ಏನು ಹಾಗಾದರೆ ದೇಹ ಬಿಟ್ಟು ಆತ್ಮದ ಅಸ್ತಿತ್ವವೇ ಇಲ್ಲ ದೇಹ ಬೇರೆ ಆತ್ಮ ಬೇರೆ ಅಂತಲ್ಲ ದೇಹವೇ ಆತ್ಮ ದೇಹ ಬಿಟ್ಟು ಆತ್ಮದ ಅಸ್ತಿತ್ವ ಅಂತನ್ನೋದು ಇಲ್ಲವೇ ಇಲ್ಲ ಆದ್ದರಿಂದಾಗಿ ದೇಹನಾಶವಾದಾಗ ಬಾಂಧವರ ನಾಶವಾಗ್ತದೆ ಅಂತಂದೋ ಈ ಮೂರರೊಳಗೂ ಕೂಡ ಯಾವ ಕಾರಣವೂ ಸರಿಯಲ್ಲ ತತ್ರಾಪಿ ಮೊದಲನೆಯ ಕಾರಣ ಇಲ್ಲಿ ಪ್ರಸಕ್ತವಾಗಿದ್ದು ನಾದ್ಯಹ ಮೊದಲನೆಯ ಕಾರಣ ಸರಿಯಲ್ಲ ಯಾಕೆಂದರೆ ಜೀವಾ ನಾಂ ಇತ್ಯತಃ ಆಹ ಯಾಕೆಂದರೆ ಆತ್ಮ ಅನಾದಿನಿತ್ಯನಾಗಿದ್ದಾನೆ ಅವನಿಗೆ ಹುಟ್ಟು ಸಾವು ಅನ್ನೋದು ಯಾವತ್ತೂ ಕೂಡ ಇರುವುದಿಲ್ಲ ಅನ್ನುವಂತಹ ವಿಷಯವನ್ನು ಈ ಮುಂದಿನ ಪದ್ಯದಲ್ಲಿ ನತ್ವೇ ವೇತಿ ಎನ್ನುವಂತಹ ಪದ್ಯದಲ್ಲಿ ಭಗವಂತ ಹೇಳ್ತಾ ಇದ್ದಾನೆ

న ఆసంతు ఇతి న పదచ్ఛేదు హే అన్వయమా నోడి అహం నాలు ఈ హన్నెరడనయ శ్లోకద పదచ్ఛేద అదర అన్వయ అర్థ హీగే మొదలు పదచ్ఛేద హోడి నేవాహం జాతు నాసం నం నేమే మే నచైవన భవిష్యామహ సర్వే వయమత పరం ఇదు శ్లోక ఈ శ్లోకద పదచ్ఛేద న తు ಅಹಂ ಜಾತು ನ ಆಸಂ ತ್ವ ಇಮೆ ಜನಾಧಿಪ ಸರ್ವೇ ವಯಂ ಅಥ ಪರಂ ಅಂತ ಹೀಗೆ ಪದಚ್ಛೇದ ಮಾಡಬೇಕಿದೆಲ್ಲ ಈ ಶ್ಲೋಕದ ಪದಚ್ಛೇದ ಇದರ ಅರ್ಥ ಏನು ಪ್ರತಿಪದಗಳ ಅರ್ಥ ಏನು ಅಂದರೆ ಅಹಂ ನಾನು ಅಂದರೆ ಶ್ರೀಕೃಷ್ಣ ಪರಮಾತ್ಮನು ಜಾತು ಯಾವ ಕಾಲದಲ್ಲಿಯೂ ಕೂಡ ನ ಆಸಂತೂ ಇತಿ ನ ಇರಲೇ ಇಲ್ಲ ಎಂಬುದಾಗಿ ಏನಲ್ಲ ಅಂದರೆ ಏನಂತ ಅರ್ಥ ಆಸಂ ಇದ್ದೇ ಇದ್ದೇ ಎರಡು ನೆಗೆಟಿವ್ ಹೇಳಿದರೆ ಒಂದು ಪಾಸಿಟಿವ್ ಅರ್ಥ ಆಗುತ್ತಲ್ಲ ಹಾಗೆ ಇಲ್ಲಿ ಎರಡು ಪಾಸಿಟಿವ್ ಎರಡು ಎರಡು ನೆಗೆಟಿವ್ ಹೇಳಿದರೆ ಒಂದು ಪಾಸಿಟಿವ್ ಹಾಗೆ ಇಲ್ಲಿ ನ ಆಸಂತೂ ಇತಿ ನ ಇರಲೇ ಇಲ್ಲಾಂತೇನಲ್ಲ ಇದ್ದೇ ಇದ್ದೇನೆ ಅದೇ ರೀತಿಯಾಗಿ ತ್ವಂ ನೀನು ಅಂದರೆ ಯಾರು ಅರ್ಜುನನು ನ ಆಸೀಹಿ ಇತಿ ನ ಇರಲಿಲ್ಲ ಅಂತೇನಲ್ಲ ಇದ್ದೇ ಇದ್ದೀಯ ಇಮೆ ಜನಾಧಿಪಾಹ ಈ ರಾಜರುಗಳು ಏನಿದ್ದಾರೋ ನ ಆಸುಹು ಇತಿ ಇರ್ಲಿ ಇರಲಿಲ್ಲ ಇದ್ದೇ ಇದ್ದಾರೆ ಅತಹ ಪರಂ ಇನ್ನು ಮುಂದೆ ಸರ್ವೇ ಸಮಸ್ತರಾಗಿರ್ತಕ್ಕಂತಹ ವಯಂ ನಾವುಗಳು ಅಂದರೆ ನಾನು ನೀನು ಈ ರಾಜರು ಎಲ್ಲರೂ ಕೂಡ ನ ಭವಿಷ್ಯಾಮಹ ಇತಿ ನ ಮುಂದೆ ಅಂತೇನಲ್ಲ ಇದ್ದೇ ಇದ್ದೇವೆ ಎಂಬುದಾಗಿ ಇಷ್ಟು ಸ್ಪಷ್ಟವಾಗಿ ಶ್ರೀಕೃಷ್ಣ ಪರಮಾತ್ಮ ತಾನು ವಿವರಣೆಯನ್ನು ಕೊಟ್ಟು ಹೇಳಿದ ಸರಿ ಇದಕ್ಕೆ ಭಗವತ್ಪಾದಾಚಾರ್ಯರ ಭಾಷ್ಯ ಹೀಗಿದೆ ಈ ಶ್ಲೋಕಕ್ಕೆ ಕಂ ಇನ್ನೇವಾಹಂ ಈಶ್ವರನಿತ್ಯತ್ವಸ್ರಸ್ತುತತ್ವಾ ದೃಷ್ಟಾಂತತ್ವೇನಾಹ ವೇತಿ ಯಥಾಹಂ ನಿತ್ಯ ವೇದಾಂತ್ಯು ಪ್ರಸಿದ್ಧ ಜನಾಧಿಪಾಶ್ಚ ನಿ ಅಂದರೆ ಸಾವಿನ ಬಗ್ಗೆ ಅಂದರೆ ಸಾವಿಗೆ ಸಮೀಪರಾಗಿರ್ತಕ್ಕಂಥವರೇನಿದ್ದಾರೋ ಅಂಥವರ ಬಗ್ಗೆ ಜ್ಞಾನಿಗಳು ಯಾಕೆ ದುಃಖ ಪಡುವುದಿಲ್ಲ ಅಂತ ಅನ್ನೋದು ಉತ್ತರ ಏನಾಯಿತು ಆತ್ಮ ನಿತ್ಯನಾದುದರಿಂದ ಅಂತಾಯಿತು ಯಾಕೆ ದುಃಖ ಪಡಬಾರದು ಸಾವು ಸಾಯಲಿಕ್ಕೆ ಸಿದ್ಧರಾದವರ ಬಗ್ಗೆ ಯಾಕೆ ಭಯಪಡಬಾರದು ಯಾಕೆ ದುಃಖ ಪಡಬಾರದು ಅಯ್ಯೋ ಇನ್ನುವ್ರು ಸತ್ತೋಗ್ತಾರಲ್ಲ ಅಂಥೇಳಿ ಭಯ ಪಡಬಾರದು ಯಾಕೆ ಅಂದರೆ ಆತ್ಮ ಆತ್ಮನಿಗೆ ಯಾವತ್ತೂ ಕೂಡ ಹುಟ್ಟಿಲ್ಲ ಸಾವಿಲ್ಲ ಆತ್ಮ ನಿತ್ಯನಾಗಿದ್ದಾನೆ ಆತ್ಮ ಅವಿನಾಶಿ ಆಗಿದ್ದಾನೆ ವಿನಾಶ ಇಲ್ಲ ಆತ್ಮನಿಗೆ ನಾಶ ಇಲ್ಲ ಆತ್ಮ ನಿತ್ಯನಾಗಿದ್ದಾನೆ ಆದ್ದರಿಂದ ಅಂತ ಉತ್ತರ ಆಯಿತು ಹಾಗಾದರೆ ಈಗ ಹಾಗಾದರೆ ಜ್ಞಾನಿಗಳು ಸಾವಿನ ಅಂಚಿನಲ್ಲಿರುವವರ ಬಗ್ಗೆ ದುಃಖ ಪಡುವುದಿಲ್ಲ ಯಾಕೆ ದುಃಖ ಪಡುವುದಿಲ್ಲ ಅಂದರೆ ಆತ್ಮ ನಿತ್ಯನಾಗಿದ್ದಾನೆ ಅಂತ ಉತ್ತರ ಆಯಿತು ಸರಿ ಹಾಗಾದರೆ ಆತ್ಮ ನಿತ್ಯ ಹೇಗಾಗಿದ್ದಾನೆ ಎನ್ನುವಂತಹ ಪ್ರಶ್ನೆಗೆ ಉತ್ತರವೇ ನತ್ವೇವಾಹಂ ನೋಡಿರಿ ಶ್ರೀಮದಾಚಾರ್ಯರು ಕಿಮ್ಮಿತಿ ಇದು ಒಂದೇ ಶಬ್ದದೊಳಗೆ ಇಷ್ಟೆಲ್ಲ ಪ್ರಶ್ನೆಗಳನ್ನು ಆ ಪ್ರಶ್ನೆಯನ್ನೇ ರಾಘವೇಂದ್ರ ಗುರುಸಾರ್ವಭೌಮರು ಈ ವಾಕ್ಯವನ್ನೇ ರಾಘವೇಂದ್ರ ಗುರು ಸಾರ್ವಭೌಮರು ಶ್ರೀಮದಾಚಾರ್ಯರ ಅಭಿಪ್ರಾಯ ಹೀಗೆ ಅಂತ ಹೇಳಿ ನಮಗೆ ವಿವೃತ್ತಿಯಲ್ಲಿ ನಿರೂಪಣೆಯನ್ನು ಮಾಡಿಕೊಟ್ಟಿದ್ದಾರೆ ಶ್ರೀಮದಾಚಾರ್ಯರ ಒಂದೊಂದು ಕೇವಲ ಅಕ್ಷರಗಳು ಒಂದೊಂದು ಪದಗಳು ಎಷ್ಟೆಲ್ಲ ಅರ್ಥಗಳನ್ನು ಒಳಗೊಂಡಿರ್ತಾವೆ ಅನ್ನೋದನ್ನೇ ಮಹನೀಯರು ನಮಗೆ ತೋರಿಸಿಕೊಡ್ತಾರೆ ಸರಿ ಕಿಮ್ಮಿತಿ ನತ್ವೇವಾಹಂ ಸರಿ ಮುಂದೆ ಈಶ್ವರ ನಿತ್ಯತ್ವಸ್ರಸ್ತುತತ್ವಾ ದೃಷ್ಟಾಂತತ್ವೇನಾಹ ನತ್ವೇವೇತಿ ಇಲ್ಲಿ ಪರಮಾತ್ಮ ಹೇಳ್ತಾ ಇರುವಾಗ ನತ್ವೇವಾಹಂ ಅಂತ ಹೇಳ್ತಾನಲ್ಲ ಭಗವಂತ ನಾನು ಇರುವುದಿಲ್ಲ ಅಂತೇನಲ್ಲ ಅಂದರೆ ನಾನಿದ್ದೇ ಇದ್ದೇನೆ ಅಂತ ಹೇಳ್ತಾ ಇದ್ದಾನೆ ಭಗವಂತ ಅವಂದು ಯಾಕೆ ಹೇಳಬೇಕಾಗಿತ್ತು ಭಗವಂತೊಂದು ಯಾಕೆ ಹೇಳಬೇಕಾಗಿತ್ತು ಶ್ರೀಕೃಷ್ಣ ಪರಮಾತ್ಮ ತಾನು ಸರ್ವೋತ್ತಮನಾಗಿರ್ತಕ್ಕಂತಹ ವಿಷ್ಣುವಿನ ಅವತಾರ ಅಂತ ಗೊತ್ತೇ ಇದೆ ವಿಷ್ಣು ಅವನು ಯಾವತ್ತೂ ಕೂಡ ಸಾವಿಲ್ಲದವನು ವಿಷ್ಣು ಯಾವತ್ತೂ ಕೂಡ ಹುಟ್ಟಿಲ್ಲದವನು ಅನ್ನೋದು ಜಗತ್ತಿಗೆ ಗೊತ್ತಿರತಕ್ಕಂತಹ ವಿಷಯ ಯಾಕೆ ಶ್ರೀಕೃಷ್ಣ ಪರಮಾತ್ಮ ವಿಷ್ಣುವಿನ ಅವತಾರನಾಗಿದ್ದಾನೆ ಅಂತ ಅವತಾರದ ಪ್ರಸಂಗಗಳನ್ನು ಹೇಳುವಾಗ ಭಾಗವತಾದಿ ಗ್ರಂಥಗಳಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಶ್ರೀಕೃಷ್ಣ ಪರಮಾತ್ಮ ವಿಷ್ಣುವಿನ ಅವತಾರ ವಸುದೇವ ದೇವಕಿಯರಿಂದ ತಾನು ಪ್ರಾದುರ್ಭವನಾಗಬೇಕಾದರೆ ಶಂಕಚಕ್ರ ಗದಾಧಾರಿಯಾಗಿ ಪೀತಾಂಬರಧಾರಿಯಾಗಿ ಶ್ರೀವತ್ಸ ಚಿನ್ನಿತನಾಗಿ ಅಪ್ರಾಕೃತಕಾಯನಾಗಿ ಬಂದು ನಿಂತುಕೊಂಡಿದ್ದಾನೆ ತಮದ್ಭುತಂಬಾಲ ಮಂಬುಜೇಕ್ಷಣಂ ಇತ್ಯಾದಿ ಶ್ಲೋಕಗಳಲ್ಲಿ ಬ್ರಹ್ಮಾದಿ ದೇವತೆಗಳು ವಸುದೇವ ಅವರೆಲ್ಲರೂ ಕೂಡ ಪ್ರಾರ್ಥನೆ ಮಾಡಿದ್ದನ್ನು ಸರ್ವೋತ್ತಮನಾಗಿರ್ತಕ್ಕಂತಹ ವಿಷ್ಣು ಹಾಗೇ ವಸುದೇವನ ಪ್ರಾರ್ಥನೆಗನುಗುಣವಾಗಿ ಬಾಲಕನಾಗಿ ಅಲ್ಲಿ ಮಲಗಿದ ಎನ್ನುವಂತಹ ಪ್ರಸಂಗದಿಂದ ಹಿಡಿದು ಅವ ಇಲ್ಲಿವರೆಗೂ ಮಾಡಿರ್ತಕ್ಕಂತಹ ವಿಶ್ವರೂಪ ದರ್ಶನವೋ ಅಂದರೆ ಇನ್ನು ಮುಂದೆ ಭಗವದ್ಗೀತೆಯಲ್ಲಿ ತೋರಿಸುವ ವಿಶ್ವರೂಪ ಅಲ್ಲ ಈಗಾಗಲೇ ಯಶೋಧಾದೇವಿಗೆ ಮೊದಲಾದವರಿಗೆ ಯಶೋಧಾದೇವಿಗೆ ಎರಡು ಮೂರು ಬಾರಿ ತೋರಿಸಿದ್ದಾನೆ ಭಗವಂತ ಅಲ್ಲಿ ಭೀಷ್ಮಕರಾಜನಿಗೆ ತೋರಿಸಿದ್ದಾನೆ ಯುದ್ಧ ಆಗುವ ಮೊದಲು ಧೃತರಾಷ್ಟ್ರಾದಿಗಳಿಗೆ ತೋರಿಸಿದ್ದಾನೆ ಹೀಗೆ ವಿಶ್ವರೂಪಾದಿಗಳನ್ನು ತೋರಿಸಿದ ಮುಖಾಂತರ ಜೊತೆಗೆ ಲೋಕವಿಲಕ್ಷಣ ಕಾರ್ಯಗಳನ್ನು ಹದಿನಾರು ಸಾವಿರದ ನೂರ ಎಂಟು ರೂಪಗಳಿಂದ ತಾನು ತನ್ನ ಮಡದೆಯರೊಂದಿಗೆ ಅಷ್ಟು ರೂಪಗಳಿಂದ ಇರುವಿಕೆಯಿಂದ ಗೋವರ್ಧನ ಪರ್ವತವನ್ನು ಎತ್ತಿ ಹಿಡಿದಿದ್ದರಿಂದ ಹೀಗೆ ಒಂದಲ್ಲ ಎರಡಲ್ಲ ಬ್ರಹ್ಮಾದಿ ದೇವತೆಗಳ ವರದಿಂದ ಅವಧ್ಯರಾಗಿರ್ತಕ್ಕಂತಹ ರಾಕ್ಷಸರನ್ನು ಸಂಹಾರ ಮಾಡುವ ಮುಖಾಂತರ ಹೀಗೆ ಒಂದಲ್ಲ ಎರಡಲ್ಲ ಸಾವಿರಾರು ಕಾರಣಗಳಿಂದ ಅವತಾರದಿಂದ ಹಿಡಿದು ಇಲ್ಲಿಯವರೆಗೂ ತಾನು ಮಾಡಿರ್ತಕ್ಕಂತಹ ಲೋಕೋತ್ತರವಾದ ಲೋಕ ವಿಲಕ್ಷಣವಾದ ಕಾರ್ಯಗಳಿಂದ ತಾನು ಸರ್ವೋತ್ತಮ ದೇವತೆ ಎಂಬುದಾಗಿ ವಿಷ್ಣುವಿನ ಅವತಾರ ಎಂಬುದಾಗಿ ಭಗವಂತ ಸ್ಪಷ್ಟಪಡಿಸಿದ್ದಾನೆ ಹೀಗಿರುವಾಗ ಶ್ರೀಕೃಷ್ಣ ಪರಮಾತ್ಮ ತಾನು ಅವಿನಾಶಿ ಅಂತ ಹೇಳಬೇಕು ಅಂತನ್ನುವ ಪ್ರಸಂಗ ಇಲ್ಲ ಹಾಗಾದರೆ ಯಾಕೆ ಹೇಳಿದ ಈ ಶ್ಲೋಕದಲ್ಲಿ ಅರ್ಜುನನ ಬಗ್ಗೆ ಹೇಳಬೇಕಾದರೆ ಯಾಕೆ ಅರ್ಜುನ ಜೀವನಾಗಿದ್ದಾನೆ ರಾಜರುಗಳು ಜೀವರಾಗಿದ್ದಾರೆ ಆದ್ದರಿಂದ ಈ ಜೀವರಿಗೆ ಹುಟ್ಟು ಸಾವು ಅನ್ನುವುದರ ಬಗ್ಗೆ ಶ್ರೀಕೃಷ್ಣ ಪರಮಾತ್ಮ ವಿವರಣೆಯನ್ನು ಕೊಡಬೇಕಾಗಿತ್ತೋ ವಿನಃ ತನ್ನ ಬಗ್ಗೆ ಯಾಕೆ ವಿವರಣೆಯನ್ನು ಕೊಡ್ತಾ ಇದ್ದಾನೆ ಅವನ ಬಗ್ಗೆ ವಿವರಣೆ ಕೊಟ್ಟದ್ದು ಅಪ್ರಸ್ತುತ ಅಂತ ಶಂಕೆ ಮಾಡ್ತಾರೆ ನೋಡಿ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಆ ಭಾಷ್ಯದಲ್ಲಿರ್ತಕ್ಕಂತಹ ಮಾತನ್ನ ಒಂದು ಸಾರಿ ನೋಡಿ ಈಶ್ವರ ನಿತ್ಯತ್ವಸ ಅಪ್ರಸ್ತುತತ್ವಾತ್ ಈಶ್ವರ ಪರಮಾತ್ಮ ವಿಷ್ಣು ಅಂದರೆ ಶ್ರೀಕೃಷ್ಣ ಪರಮಾತ್ಮ ತಾನು ನಿತ್ಯ ಅಂತ ಏನು ಸಾಧಿಸಲಿಕ್ಕೆ ಕೊಟ್ಟಿದ್ದಾನೋ ಇದು ಅಪ್ರಸ್ತುತ ಆದ್ದರಿಂದ ಅಂತ ಅಪ್ರಸ್ತುತತ್ವಾ ಆದ್ದರಿಂದ ಶ್ರೀಕೃಷ್ಣ ಪರಮಾತ್ಮ ಏನು ಹೇಳಿದ್ದಾನೆ ಅಂದರೆ ತನ್ನ ವಿಷಯವನ್ನು ಇಲ್ಲಿ ಸಾಧಿಸಲಿಕ್ಕೆ ಹೊರಟಿಲ್ಲ ದೃಷ್ಟಾಂತತ್ವೇನಾಹನತ್ವ ಎ ಅದನ್ನು ದೃಷ್ಟಾಂತವಾಗಿ ಕೊಳ್ಳಿಕ್ಕೆ ಹೇಳಿದ್ದಾನೆ ಭಗವಂತ ಅಂದರೆ ಹೇಗೆ ಅಂದರೆ ಭಗವಂತ ಹೇಗೆ ತಾನು ನಿತ್ಯ ಅಂತ ಹೇಳಿ ಎಲ್ಲ ವೇದಾಂತಗಳಲ್ಲಿಯೂ ಪ್ರಸಿದ್ಧನಾಗಿದ್ದಾನೋ ಅದರಂತೆ ನಾನು ಹೇಗೋ ಹಾಗೆ ಮಾವಿನ ಹಣ್ಣು ಎಷ್ಟು ರುಚಿಯಾಗಿರುತ್ತದೋ ಹಾಗೆ ಸೇಬು ಹಣ್ಣು ರುಚಿಯಾಗಿರುತ್ತದೆ ಅಂತ ದೃಷ್ಟಾಂತಕೊಳ್ಳಾಗಿ ಭಗವಂತ ಹೇಳಿದ್ದು ತನ್ನ ವಿಷಯವನ್ನು ಸಮರ್ಥನೆ ಮಾಡಲಿಕ್ಕಾಗಿ ಸಾಧನೆ ಮಾಡಲಿಕ್ಕಾಗಿ ಅಂತ ಅಲ್ಲವೇ ಅಲ್ಲ ಅಂತಾರೆ ಶ್ರೀಮದ್ ಆಚಾರ್ಯರು ಯಥಾ ಅಹಂ ಸರ್ವ ನಿತ್ಯವೇದಾಂತೇಶು ಪ್ರಸಿದ್ಧ ಹೇಗೆ ನಾನು ನಿತ್ಯನಾಗಿದ್ದೇನೆ ಅಂತ ಹೇಳಿ ಎಲ್ಲ ವೇದಾಂತಗಳಲ್ಲಿಯೂ ಕೂಡ ಪ್ರಸಿದ್ಧ ಪ್ರಸಿದ್ಧನಾಗಿದ್ದೇನೋ ಏವಂ ಅದೇ ರೀತಿಯಾಗಿ ತ್ವಮ್ಮ ನೀನು ಏತೆ ಜನಾಧಿಪ ಚ ಈ ರಾಜರುಗಳೆಲ್ಲರೂ ಕೂಡ ನಿತ್ಯ ನಿತ್ಯರು ಎಂಬುದಾಗಿ ಪ್ರಸಿದ್ಧರಾಗಿದ್ದೀರಿ ಏನಂತ ಏನಂತರ್ಥ ಅಂದರೆ ತಾನು ನಿತ್ಯನಾಗಿದ್ದೇನೆ ಅಂತ ಭಗವಂತ ಸಾಧಿಸಲಾರದೆ ಜೀವರು ಮತ್ತು ಈ ಅಂದರೆ ಅರ್ಜುನ ಮತ್ತು ಈ ರಾಜರುಗಳೆಲ್ಲರೂ ಅರ್ಥಾತ್ ಜೀವರೆಲ್ಲರೂ ಕೂಡ ಅನಾದಿನಿತ್ಯರಾಗಿದ್ದಾರೆ ಅಂತ ಹೇಳಲಿಕ್ಕಾಗಿ ತನ್ನನ್ನು ದೃಷ್ಟಾಂತವನ್ನಾಗಿ ಬಳಸಿದ್ದಾನೆ ಇದು ಎಲ್ಲಿ ಪ್ರಸಿದ್ಧವಾಗಿದೆ ವೇದಗಳಲ್ಲಿ ಪ್ರಸಿದ್ಧವಾಗಿದೆ ಎಂಬುದಾಗಿ ಶ್ರೀಮದಾಚಾರ್ಯರು ನಮಗೆ ಭಾಷ್ಯದಲ್ಲಿ ಇಷ್ಟು ವಿವರಣೆಯನ್ನು ಕೊಟ್ಟು ಇನ್ನು ತಾತ್ಪರ್ಯದಲ್ಲಿ ಈ ವಿಷಯಕ್ಕೆ ವಿವರಣೆಯನ್ನು ಕೊಡುವಾಗ ತಾತ್ಪರ್ಯತೆಗಿರಿ ಆ ತಾತ್ಪರ್ಯದಲ್ಲಿ ಹೇಳ್ತಾರೆ ನೋಡಿ ಈ ಶ್ಲೋಕಕ್ಕೆ ಹೇಳುವಾಗ बंधुस्नेहाद्धी त्वया स्वधर्मनिवृत्तिः क्रियते तत्र भयात किम्वा भयात। देहस्य सर्वथा विनाशित्वात् न तत्र भये प्रयोजनं न च तस्य अविनाशित्वादेव अविनाशिवाद एनु ಅತ್ಯಂತ ಸಂಕ್ಷೇಪದೊಳಗೆ ನಮಗೆ ಶ್ರೀಮದಾಚಾರ್ಯರು ಅಪ್ಪಣೆಯನ್ನು ಕೊಟ್ಟಿದ್ದರೋ ಅದನ್ನು ತಾತ್ಪರ್ಯದಲ್ಲಿ ಇನ್ನೂ ಸ್ವಲ್ಪ ವಿವರಣೆಯನ್ನು ಕೊಡ್ತಾರೆ ಹೆಚ್ಚು ವಿವರಣೆಯನ್ನು ಕೊಡುತ್ತಾರೆ ಏನು ತಾತ್ಪರ್ಯದಲ್ಲಿ ಶ್ರೀಮದಾಚಾರ್ಯರು ಹೇಳ್ತಾರೆ ನೋಡಿ ಬಂಧು ಸ್ನೇಹಾದ್ದಿ ತ್ವಯಾ ಸ್ವಧರ್ಮ ನಿವೃತ್ತಿ ಕ್ರಿಯತೆ ಅರ್ಜುನ ನೀನು ಬಂಧುಗಳಲ್ಲಿ ಸ್ನೇಹ ಇರೋಣದರಿಂದ ಅವರು ನಾಶವಾಗ್ತಾರೆ ಎನ್ನುವಂತಹ ಒಂದು ಭಯದಿಂದ ಬಂಧುಗಳು ನಾಶವಾಗ್ತಾರೆ ಅಂತನ್ನುವ ಕಾರಣದಿಂದ ನೀನು ನನ್ನ ನಿನ್ನ ಸ್ವಧರ್ಮವಾಗಿರ್ತಕ್ಕಂತಹ ಯುದ್ಧ ಏನಿದೆ ಆ ಯುದ್ಧದಿಂದ ಹಿಂಸರಿತಾ ಇದ್ದೀಯಲ್ಲಪ್ಪ ನೋಡು ತತ್ರ ದೇಹನಾಶ ಭಯಾತ್ ಈ ಹಿಂಸರಿತಾ ಇದ್ದೀಯಲ್ಲ ಕ್ಷತ್ರಿಯ ಧರ್ಮದಿಂದ ನೀನು ಹಿಂದ್ಗಡೆ ಬರ್ತಾ ಇದ್ದೀಯಲ್ಲ ಇದು ದೇಹನಾಶ ಭಯದಿಂದವೋ ಅಥವಾ ಚೇತನ ನಾಶ ಭಯಾತ್ ಚೇತನ ನಾಶದ ಭಯದಿಂದಲೋ ಅಂತ ಇನ್ನು ದೇಹನಾಶದಿಂದ ಅಂತಂದರೆ ಸರ್ವಥಾ ವಿನಾಶಿತ್ವಾತ್ ದೇಹನಾಶದಿಂದ ಅಂತಂದರೆ ದೇಹನಾಶ ಯಾವತ್ತೂ ಆಗುವುದೇ ಇವತ್ತಿಲ್ಲ ಅಂದರೆ ಇನ್ನೊಂದು ದಿವಸ ಆದರೂ ಆಗೋದೆ ಅದು ಒಂದು ದಿವಸ ದೇಹನಾಶ ಆಗೋದು ಅದು ನಿಶ್ಚಿತವಾದದ್ದೇ ಇಂತಹ ದೇಹ ಇದು ನಾಶವಾಗಿಲ್ಲ ಅಂತ ಹೇಳಲಿಕ್ಕೆ ಬರುವುದೇ ಇಲ್ಲ ಯಾ ಜಗತ್ತಿನೊಳಗೆ ಇಂತಹ ದೇಹ ನಾಶವಾಗಿಲ್ಲ ಅಂತ ಹೇಳಲಿಕ್ಕೇ ಬರುವುದಿಲ್ಲ ದೇಹಸ್ಯ ವಿನಾಶಿತ್ವಾತ್ ನ ತತ್ರ ಭಯೇ ಪ್ರಯೋಜನ ಆದ್ದರಿಂದ ಆ ವಿಷಯದಲ್ಲಿ ಸಾವಿಗೆ ಭಯಪಡುವ ಕಾರಣವಿಲ್ಲ ಇನ್ನು ಚೇತನ ನಾಶ ಭಯಾತ್ ಇಲ್ರಿ ಚೇತನವೇ ನಾಶವಾಗ್ತದೆ ಅಂತ ನಾನು ಪಡ್ತಾ ಇದ್ದೇನೆ ಅಂದರೆ ಅದಕ್ಕೂ ಕೂಡ ದುಃಖ ಕೊಡುವ ಪ್ರಸಂಗ ಇಲ್ಲ ಚೇತನ ನಾಶ ಭಯಾತ್ ನ ಚೇತನ ನಾಶವಾಗ್ತಾನೆ ಅಂತನೋ ಭಯ ಇದೆ ಅಂದರೆ ಅದಕ್ಕೂ ಭಯಪಡಬೇಕಾದ ಕಾರಣ ಇಲ್ಲ ಯಾಕೆ ತಸ್ಯ ಅವಿನಾಶಿತ್ವ ದೇವ ಅದು ಅವಿನಾಶಿ ಆಗಿದೆ ಅಂದರೆ ಏನಂತ ಆಯ್ತು ಈಗ ಶ್ರೀಕೃಷ್ಣ ಪರಮಾತ್ಮ ಅವನಿಗೆ ಅಂದರೆ ಶ್ರೀಮದಾಚಾರ್ಯರ ತಾತ್ಪರ್ಯದ ಈ ಮಾತಿನ ಅಭಿಪ್ರಾಯ ಅಪ್ಪ ಅರ್ಜುನ ನಿನ್ನ ಸ್ವಧರ್ಮವನ್ನು ನೀನು ಸ್ನೇಹದಿಂದ ಬಿಟ್ಟು ಯುದ್ಧವನ್ನು ಬಿಡ್ತಾ ಇದ್ದೀಯಲ್ಲಪ್ಪ ಇದಕ್ಕೆ ಕಾರಣ ಏನು ಅವರು ಮರಣ ಹೊಂತಾರೆ ಅಂತ ಮರಣ ಹೊಂದೋದು ಅಂದರೆ ಏನಂತ ತಿಳ್ಕೊಂಡಿದ್ದೀಯಾ ದೇಹನಾಶ ಅಂತ ತಿಳ್ಕೊಂಡಿದ್ದೀಯಾ ಆತ್ಮನಾಶ ಅಂತ ತಿಳ್ಕೊಂಡಿದ್ದೀಯಾ ದೇಹನಾಶ ಅಂತ ತಿಳ್ಕೊಂಡಿದ್ದೇನೆ ಅಂದರೆ ಅದು ಇವತ್ತಿಲ್ಲ ಅಂದರೆ ಇನ್ನೊಂದು ದಿವಸ ಆಗೋದೆ ಭೀಷ್ಮಾಚಾರ್ಯರು ಇಷ್ಟು ವರ್ಷ ಇದ್ದಾರೆ ಅಂದ ಕ್ಷಣಕ್ಕೆ ಮುಂದೆ ಇಷ್ಟೇ ವರ್ಷ ಇರ್ತಾರೆ ಅಂತೇನಿಲ್ಲ ಒಂದಿಲ್ಲ ಒಂದು ದಿವಸ ಅವರು ಬಿಡ್ಲಿಕ್ಕೆ ಬಿಡಲೇಬೇಕು ಬಿಡಲೇಬೇಕು ದೇಹನಾಶ ಆಗಲೇಬೇಕು ಒಂದಿಲ್ಲ ಒಂದು ದಿವಸ ದೇಹನಾಶ ಆಗೇ ಆಗ್ತದೆ ಅಂತ ಠರಾವಿಸಿದಾಗ ಈಗ ದುಃಖ ಪಡುವ ಪ್ರಸಂಗ ಇಲ್ಲ ದೇಹನಾಶ ಅಂತ ತಿಳ್ಕೊಂಡ್ರೆ ಇನ್ನು ಆತ್ಮನಾಶ ಆಗ್ತದೆ ಆ ಕಾರಣದಿಂದ ಅಂತ ತಿಳ್ಕೊಂಡ್ರೆ ಆತ್ಮನಾಶ ಆಗುವುದೇ ಇಲ್ಲ ಆತ್ಮನಾಶ ಆಗಲಿಕ್ಕೆ ಸಾಧ್ಯ ಆದ್ದರಿಂದಾಗಿ ಎರಡೂ ವಿಧದೊಳಗೆ ಸಾವಿಗೆ ನೀನು ಭಯ ಪಡುವ ಪ್ರಸಂಗ ಇಲ್ಲ ಯಾಕಪ್ಪ ಸಾವಿಗೆಕೆ ಭಯ ನಿನಗೆ ಎಂಬುದಾಗಿ ಶ್ರೀಕೃಷ್ಣ ಪರಮಾತ್ಮ ಕೇಳಿದ ಮುಂದೆ ತಾತ್ಪರ್ಯದಲ್ಲಿ ಶ್ರೀಮದಾಚಾರ್ಯರು ಇದೇ ವಿಷಯವನ್ನು ಸಮರ್ಥನೆ ಮಾಡುತ್ತಾರೆ ನ ತಾವತ ಪರಮಚೇತನಸ ಮಮನಾಶ ಅಸ್ತಿ ಏವೇವ ತವಾ ಚ ಅಪ ಪರಮಚೇತನನಾಗಿರ್ತಕ್ಕಂತಹ ಸರ್ವತಂತ್ರ ಚೇತನನಾಗಿರತಕ್ಕಂತಹ ನನಗೆ ನಾಶ ಅನ್ನೋದು ಇಲ್ಲವೇ ಇಲ್ಲ ಹಾಗೆ ನಿಮಗೂ ಕೂಡ ನಾಶ ಅನ್ನೋದಿಲ್ಲ ಏವಮೇವ ತವ ಚ ಹಾಗೆ ನಿಮಗೂ ಕೂಡ ನಾಶ ಅನ್ನೋದು ಇಲ್ಲವೇ ಇಲ್ಲ ಅದಕ್ಕೆ ವೇದಗಳಲ್ಲಿ ಹೇಳಿದ್ದಾರೆ ಶ್ರುತಿ ಸ್ಮೃತಿಗಳಲ್ಲಿ ಹಾಗೆ ಹೇಳಿದ್ದಾರೆ ಅಂತ ಭಗವಂತ ಹೇಳಿದ್ನಲ್ಲ ಹಾಗೆಲ್ಲ ವೇದಗಳಲ್ಲಿವೆ ಅಂತ ಹೇಳಿದ್ದಾನಲ್ಲ ದೃಷ್ಟಾಂತವನ್ನಾಗಿ ಕೊಟ್ಟಿದ್ದಾನಲ್ಲ ಅವು ಯಾವು ಅಂದರೆ ತಾತ್ಪರ್ಯದಲ್ಲಿ ಶ್ರೀಮದಾಚಾರ್ಯರು ಆ ಶ್ಲೋಕಗಳನ್ನು ಉದಾಹರಣೆ ಮಾಡ್ತಾರೆ ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾಂ ಏಕೋ ಬಹೂನಾಂ ಯೋ ವಿಧದಾತಿ ಕಾಮಾನ್ ಇತ್ಯಾದಿ ಶ್ರತಿ ಇತ್ಯಾದಿಶ್ರೇ ಸ್ವದೇಹ ಯೋಗ ವಿಗಮ ನಾಮ ಜನ್ಮಮೃತಿ ಪುರ ಇಷ್ಯೇ ಕೇವಜೀವ್ಯ ಮುಕ್ತೈರ್ನತು ಹರೆ ಕ್ವಚಿತ್ ಇತಿಂದೇ ನೋಡಿ ಇಲ್ಲಿ ಕಠೋಪನಿಷತ್ತಿನೊಳಗೆ ಇಷ್ಟು ಸ್ಪಷ್ಟವಾಗಿ ಹೇಳ್ತಾರೆ ಅಂದರೆ ನಿತ್ಯೋ ನಿತ್ಯಂ ಚೇತನಶ್ಚೇತನಾ ಅಂದರೆ ಏನಂತರ್ಥ ಅಂದರೆ ಪರಮಾತ್ಮನೇನಾಗಿದ್ದಾನೆ ನಿತ್ಯರೊಳಗೂ ಕೂಡ ಪರಮ ನಿತ್ಯನಾಗಿದ್ದಾನೆ ಯಾಕೆ ಅಂದರೆ ಚೇತನರಲ್ಲಿ ಪರಮಚೇತನನು ಭಗವಂತ ಸರ್ವೋತ್ತಮನು ಅಂದರೆ ಏನಂತ ಅರ್ಥ ಅಂದರೆ ತಾತ್ಪರ್ಯ ಅತಿ ಸಂಕ್ಷಿಪ್ತದೊಳಗೆ ನಿಮಗೆ ತಿಳಿಯೋದು ಅಂತ ಅನ್ನೋದಾದರೆ ಎಲ್ಲ ಜೀವರಾಶಿಗಳಿಗೆ ದೇಹ ಪ್ರಯುಕ್ತ ನಾಶ ಇದೆ ದೇಹ ಪ್ರಯುಕ್ತ ಹುಟ್ಟು ಇದೆ ದೇಹ ಬರ್ತದೆ ಆದ್ದರಿಂದ ಹುಟ್ಟಿದೆ ದೇಹ ನಾಶವಾಗ್ತದೆ ಆದ್ದರಿಂದ ಸಾವಿದೆ ಇಂತಹ ಹುಟ್ಟು ಸಾವು ಕೂಡ ಭಗವಂತನಿಗೆ ಇಲ್ಲ ಯಾಕೆ ಅವನು ಪರಮಚೇತನನಾಗಿದ್ದಾನೆ ನಾವು ಚೇತನರಾಗಿದ್ದೇವೆ ಮಿಕ್ಕವರೆಲ್ಲ ಚೇತನರಾಗಿದ್ದೇವೆ ಆದ್ದರಿಂದ ನಮಗೆ ದೇಹದಿಂದ ಹುಟ್ಟು ಅಂತಿದೆ ಆತ್ಮನಗಿಲ್ಲ ಆತ್ಮದಿಂದ ಹುಟ್ಟು ಅಲ್ಲ ನಮಗೂ ಕೂಡ ನಮಗೆ ಹುಟ್ಟು ಇರೋದು ದೇಹದಿಂದ ನಮಗೆ ಸಾವು ಇರೋದು ದೇಹದಿಂದ ದೇಹ ಹೋಯಿತು ಆದ್ದರಿಂದ ಸಾವು ದೇಹ ಬಂತು ಆದ್ದರಿಂದ ಹುಟ್ಟು ನಮಗೆ ಹೀಗೆ ಭಗವಂತನಿಗೆ ಅಲ್ಲ ಪರಮಚೇತನಾದ್ದರಿಂದ ಭಗವಂತನಿಗೆ ಹೀಗೆ ಇಲ್ಲ ಅದನ್ನೇ ಸ್ಕಂದ ಪುರಾಣ ಸ್ಪಷ್ಟವಾಗಿ ನಮಗೆ ಹೇಳ್ತಾ ಇದೆ ಯೋ ಸ್ವದೇಹ ಯೋಗ ವಿಗಮ ನಾಮ ಜನ್ಮ ಮೃತಿ ಪುರ ಇಷ್ಯೇತೇಖೇವ ಜೀವ್ಯ ಮುಕ್ತೆರ್ನತು ಹರೆ ಕ್ವಚಿತ್ ಇತಿಂದೆ ಆದ್ದರಿಂದ ಹೀಗೆ ಸ್ಕಂದ ಪುರಾಣದಲ್ಲಿ ಅತ್ಯಂತವಾಗಿ ಅತ್ಯಂತ ಸ್ಪಷ್ಟವಾಗಿ ಈ ವಿಚಾರಗಳನ್ನು ಕೊಟ್ಟಿದ್ದರಿಂದ ಜೀವರಿಗೆ ಮೋಕ್ಷ ದೊರೆಯುವುದಕ್ಕಿಂತ ಮುಂಚೆಯೇ ಅವರವರ ಶರೀರ ಸಂಬಂಧವೆಂಬಿರ್ತಕ್ಕಂತಹ ಜನ್ಮ ಮತ್ತು ಶರೀರ ವಿಯೋಗ ಎನ್ನುವಂತಹ ಮರಣ ಏನಿದೆ ಇದು ಇದ್ದೇ ಇರುತ್ತದೆ ಆದರೆ ಪರಮಾತ್ಮನಿಗೆ ಶ್ರೀಮನ್ನಾರಾಯಣನಿಗೆ ಇಂತಹದ್ದಿಲ್ಲ ಹರೇ ಕೋಚಿತ ಪರಮಾತ್ಮನಿಗೆ ಇಂತಹ ಈ ರೀತಿಯಾದ ದೇಹ ಬರೋದು ದೇಹ ಹೋಗೋದು ಎನ್ನುವಂತಹ ಜನ್ಮ ಮರಣಗಳು ಯಾವತ್ತೂ ಇರುವುದಿಲ್ಲ ಎಂಬುದಾಗಿ ಸ್ಕಂದಪುರಾಣದಲ್ಲಿ ಹೇಳಿದ್ದಾರೆ ಈಶ್ವರಸಿ ಯುದ್ಧಗತತ್ವಾಹಾತ್ ತಸಭಿ ಉಭಯವಿಧಾನಿತ್ಯತ್ವ ನಿತ್ಯತ್ವ ಶಂಕಾ ಪ್ರಾಪ್ತೌ ತಪ್ಪ ನಿವಾರ್ಯತೆ ನೇವಾಹಿತಿ ಶ್ರೀಕೃಷ್ಣ ಪರಮಾತ್ಮ ತಾನು ಪರಮಾತ್ಮನಾಗಿದ್ದರೂ ಕೂಡ ಯುದ್ಧದಲ್ಲಿ ಇರೋಣದರಿಂದ ಅವನಿಗೂ ಕೂಡ ಎರಡೂ ವಿಧದ ನಾಶಗಳು ಅಂದರೆ ಸ್ವರೂಪನಾಶ ದೇಹನಾಶ ಇರಬಹುದು ಅಂಥೇಳಿ ಅಜ್ಞಾನದಿಂದ ಯಾರಿಗಾದರೂ ಶಂಕೆ ಬಂದರೆ ಶ್ರೀಕೃಷ್ಣ ಪರಮಾತ್ಮ ಪರಮಾತ್ಮನೇ ರೀ ಇಲ್ಲ ಅಂತೇನಲ್ಲ ಆದರೆ ಯುದ್ಧ ಭೂಮಿಯಲ್ಲಿ ನಿಂತುಕೊಂಡಿದ್ದಾನಲ್ಲ ಯುದ್ಧ ಭೂಮಿಯಲ್ಲಿ ನಿಂತುಕೊಂಡಾಗ ಅವನ ದೇಹನಾಶ ಆಯಿತು ಅಥವಾ ಸ್ವರೂಪನಾಶ ಆಯಿತು ಅಂತ ಯಾರಾದರೂ ಅಜ್ಞಾನದಿಂದ ತಿಳಿದರೆ ಅಂಥವರಿಗೆ ಉತ್ತರ ಕೊಡ್ಲಿಕ್ಕಾಗಿ ಶ್ರೀಕೃಷ್ಣ ಪರಮಾತ್ಮ ನತ್ವೇವಾಹಂ ಎಂಬಲ್ಲಿ ತೂ ಶಬ್ದದಿಂದ ಶ್ರೀಕೃಷ್ಣ ಪರಮಾತ್ಮ ಪರಿಹಾರ ಮಾಡಿದ್ದಾನೆ ಅಂತ ಹೇಳ್ತಾರೆ ನೋಡಿ ಆಚಾರ್ಯರು ಎಷ್ಟು ಉಪಕಾರವನ್ನು ಮಾಡ್ತಾರೆ ಶ್ರೀಮದ್ ಆಚಾರ್ಯರು ಅರ್ಥ ಆಗತ್ತೆ ಅಂದರೆ ಶ್ರೀಕೃಷ್ಣ ಪರಮಾತ್ಮನ ಪ್ರತಿ ಮಾತುಗಳಲ್ಲಿ ಎಷ್ಟೆಲ್ಲ ವಾದಗಳ ಎಷ್ಟೆಲ್ಲ ವಿಚಾರವಾದಿಗಳ ವಿಚಾರವನ್ನು ಮನಗಂಡು ಭಗವಂತ ಮಾತನಾಡ್ತಾ ಇದ್ದಾನೆ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ ದೇಹನಾಶ ಅಲ್ಲ ಚೇತನ ನಾಶ ಅಲ್ಲ ಭಗವಂತನಿಗದು ಇಲ್ಲ ಇದು ತಿಳಿದವರಿಗೆ ತಿಳಿಯದೇ ಇರತಕ್ಕಂಥವರೇನಾದರೂ ಹಾಗೆ ಪ್ರಶ್ನೆ ಮಾಡಿದರೆ ಅವರಿಗೆ ಸಂದೇಹ ಬಂದರೆ ಅವರಿಗೆ ಸ್ಪಷ್ಟವಾಗಿ ತಿಳಿಸಿಕೊಳ್ಳಿಕ್ಕೆ ಭಗವಂತ ಹಾಗೆ ತನ್ನನ್ನು ತಾನು ದೃಷ್ಟಾಂತವಾಗಿ ಕೊಟ್ಟು ಹೇಳ್ತಾ ಇದ್ದಾನೆ ಯದ್ಯಪಿ ಏಷಾ ಶಂಕಾ ನಾಸ್ತಿ ಅಬ್ಬ ಇದು ಭಾರೀ ಮಾತು ಹೇಳ್ತಾರೆ ನೋಡಿ ಶ್ರೀಮದಾಚಾರ್ಯರು ತಾತ್ಪರ್ಯದಲ್ಲಿ ಏನು ಹೇಳ್ತಾರೆ ಯದ್ಯಪಿ ಏಷಾ ಶಂಕಾ ಅರ್ಜುನಸ್ಯ ನಾಸ್ತಿ ಈ ಶಂಕೆಯು ಅರ್ಜುನನಿಗೆ ಬಂದದ್ದಲ್ಲ ಅರ್ಥ ಆಯ್ತಾ ನೀವು ಹಾಗೆ ಸಂಶಯ ಮಾಡಿಕೊಳ್ಳಬೇಡಿ ಈ ಶಂಕೆ ಅರ್ಜುನನಿಗೆ ಬರುವಂಥದ್ದಲ್ಲ ಅದಕ್ಕಾಗಿ ತಥಾಪಿ ಪ್ರಾಪ್ತ ಲೋಕೋಪಕಾರಾರ್ಥಂ ಭಗವತ ಅನಿವಾರ್ಯತೆ ಹೀಗೆ ಯಾರಿಗಾದರೂ ಕೂಡ ಶಂಕೆಗೆ ಇಂತಹ ಶಂಕೆಗೆ ಯಾರಾದರೂ ಒಳಗಾಗಬಹುದು ಅನ್ನುವ ಕಾರಣಕ್ಕಾಗಿ ಸಜ್ಜನರಿಗೆ ಉಪಕಾರ ಮಾಡಬೇಕು ಎನ್ನುವಂತಹ ಕಾರಣದಿಂದಾಗಿ ಭಗವಂತ ಈ ಶಂಕೆ ನಿವಾರಣೆಯನ್ನು ಮಾಡಿದ್ದಾನೆ ಅಂದರೆ ಈ ಪ್ರಶ್ನೆ ಏನಿದೆ ಇದು ಅರ್ಜುನನಿಗೆ ಬಂದದ್ದಲ್ಲ ಯದ್ಯಪಿ ಏಷಾ ಶಂಕಾ ಅರ್ಜುನಸ್ಯ ನಾಸ್ತಿ ತಥಾಪಿ ಪ್ರಾಪ್ತ ಭಗವತ ಭಗವತಾ ನಿವಾರ್ಯತೆ ಏಕಾಂತೆ ಮುಂದಿನ ಮಾತು ನೋಡಿ ಎಷ್ಟು ಜನ ಪ್ರಶ್ನೆ ಕೇಳ್ತಾ ಇರ್ತಾರೆ ಭಗವದ್ಗೀತೆಗೆ ಪ್ರಾರಂಭದಲ್ಲಿ ನಾನು ಭಗವದ್ಗೀತೆ ಪ್ರತಿ ಶ್ಲೋಕಗಳ ಅಂತ ಪ್ರಾರಂಭ ಮಾಡಿದಾಗ ಚಾತುರ್ಮಾಸದ ಪ್ರಾರಂಭದಲ್ಲಿ ಸುಮಾರು ಜನರು ಪ್ರಶ್ನೆ ಕೇಳಿದ್ದಾರೆ ಅದಕ್ಕೆ ತಾತ್ಪರ್ಯದಲ್ಲಿ ಶ್ರೀಮದ್ ಆಚಾರ್ಯ ಹೇಗೆ ಉತ್ತರ ಹೇಳ್ತಾರೆ ನೋಡಿ ಏಕಾಂತೆ ಕಥೆಯನ್ನಪಿ ವ್ಯಾಸ ರೂಪೇಣ ತದೇವಲೋಕೆ ಪ್ರಕಾಶಯಿಷ್ಯತಿ ಹಿ ಅಲ್ರೀ ಇದನ್ನು ಭಗವಂತ ಗೀತೋಪದೇಶವನ್ನು ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಏಕಾಂತದಲ್ಲಿ ಮಾಡಿದ್ದಾನೆ ಅದು ಹೇಗೆ ಪ್ರಸಾರಕ್ಕೆ ಬಂತು ಅಂದರೆ ಯಾವ ಶ್ರೀಕೃಷ್ಣ ಪರಮಾತ್ಮ ಏಕಾಂತದಲ್ಲಿ ಅರ್ಜುನನಿಗೆ ಈ ಗೀತೋಪದೇಶವನ್ನು ಮಾಡಿದ್ದಾನೋ ಅದೇ ಶ್ರೀಕೃಷ್ಣ ಪರಮಾತ್ಮನೇ ವೇದವ್ಯಾಸ ರೂಪದಿಂದ ಇಲ್ಲಿ ಗ್ರಂಥ ರೂಪದಲ್ಲಿ ಪ್ರಕಟಿಸಿದ್ದಾನೆ ಏಕಾಂತೇ ಕಥೆಯನ್ನಪಿ ಏಕಾಂತದಲ್ಲಿ ಭಗವದ್ಗೀತೆಯ ಉಪದೇಶವಾಗಿದ್ದರೂ ಕೂಡ ತದೇವ ವ್ಯಾಸರೂಪೇಣ ಲೋಕೆ ಪ್ರಕಾಶಯಿಷ್ಯತಿ ವೇದವ್ಯಾಸ ರೂಪದಿಂದ ಮಹಾಭಾರತದಲ್ಲಿ ಇದನ್ನು ಸೇರಿಸಿ ಜಗತ್ತಿಗೆ ಪ್ರಸಿದ್ಧಿಗೆ ತಂದಿದ್ದಾನೆ ಭಗವಂತ ಅಂದರೆ ಹೇಳಿದವನೂ ಅವನೇ ಅದನ್ನು ಗ್ರಂಥದಲ್ಲಿ ಬರೆದವನೂ ಅವನೇ ಸರ್ವಜ್ಞನಾಗಿರ್ತಕ್ಕಂತಹ ನಾರಾಯಣನೇ ಕೃಷ್ಣನಾಗಿ ಹೇಳಿದ್ದಾನೆ ಸರ್ವಜ್ಞನಾಗಿರ್ತಕ್ಕಂತಹ ಭಗವಂತನೇ ವಿಷ್ಣುವೇ ವೇದವ್ಯಾಸನಾಗಿ ಅದನ್ನು ಇಲ್ಲಿ ದಾಖಲಿಸಿ ಜಗತ್ತಿಗೆ ಉಪಕಾರ ಮಾಡಿದ್ದಾನೆ ಹೀಗಾಗಿ ಭಗವದ್ಗೀತೆಯ ಉಪದೇಶ ನಡೆದದ್ದು ಕೃಷ್ಣಾರ್ಜುನರಲ್ಲಿ ರಹಸ್ಯವಾಗಿ ಮೈ ಕಿಟ್ಟು ಜೋರಾಗಿ ಯುದ್ಧಭೂಮಿಯಲ್ಲಿ ಹೇಳಿರ್ತಕ್ಕಂಥದ್ದಲ್ಲ ಎರಡು ಸೇನೆಗಳ ಮಧ್ಯದಲ್ಲಿ ರಥವನ್ನು ನಿಲ್ಲಿಸಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಏಕಾಂತದಲ್ಲಿ ಭಗವದ್ಗೀತೆಯ ಉಪದೇಶವನ್ನು ಮಾಡಿ ಹಾಗಾದರೆ ಜಗತ್ತಿಗೆ ಹೇಗೆ ಅದು ಪ್ರಸಾರಕ್ಕೆ ಬಂತು ಏಕಾಂತದಲ್ಲಿ ಆಡಿರ್ತಕ್ಕಂತಹ ಮಾತು ಹೊರಗಡೆಗೆ ಹೇಗೆ ಪ್ರಸಾರಕ್ಕೆ ಬಂತು ಅಂದರೆ ಅದನ್ನು ಸಾಕ್ಷಾತ್ ಭಗವಂತ ತಾನೇ ವೇದವ್ಯಾಸ ರೂಪದಿಂದ ಪ್ರಕಟ ಮಾಡಿದ್ದಾನೆ ಅಂತ ಇಷ್ಟು ಈ ಒಂದು ಶ್ಲೋಕಕ್ಕೆ ಭಾಷ್ಯ ಮತ್ತು ತಾತ್ಪರ್ಯದಲ್ಲಿ ಏನು ಹೇಳಿದ್ದಾರೆ ಅಂತ ನಾವು ನೋಡಿ ಆಯ್ತು ಈಗ ಇನ್ನು ರಾಘವೇಂದ್ರ ಗುರುಸಾರಭೌಮರ ಮೊರೆ ಹೋಗೋಣ ಇದನ್ನು ಇನ್ನಷ್ಟು ನಮಗೆ ವಿಸ್ತಾರ ಮಾಡಿ ಅತ್ಯಂತ ಮನಸ್ಸಿಗೆ ಮುದ ನೀಡುವಂತೆ ಅದನ್ನು ಮನವರಿಕೆ ಮಾಡಿಕೊಡ್ತಾರೆ ಮಹಾನುಭಾವರು ಜಾತು ಕದಾಪಿ ಅಹಂ ನ ನಾಸಂ ನಾಸಮಿತಿ ನ ಕಿಂತ್ ಆಸಮೇವ त्वम न नासी विपरिणामेन क्रियान्वयः अपि त्वासिरेव इमे जनाधिपाश्च न नासन् आसन्नेव अहं यूयं च वयं सर्वे एव अतः परम् अनन्तकाले च न न भविष्यामः किन्तु भविष्यामयेव एव ई तम् ई श्लोकके तात्पर्यके मत्तु भाष्यक्कनुगुणवागि ನಮ್ಮ ರಾಘವೇಂದ್ರ ಗುರುಸಾರ್ವಭೌಮರು ವಿವೃತ್ತಿಯಲ್ಲಿ ಹೇಗೆ ಹೇಳುತ್ತಾರೆ ಎನ್ನುವಂತಹ ವಿಚಾರವನ್ನು ನಾಳೆ ಈ ದಿವಸ ಪಾಠದಲ್ಲಿ ತಿಳಿಯೋಣ ಶ್ರೀಕೃಷ್ಣಾರ್ಪಣಮಸ್ತು ಮಧ್ವೇಶಾರ್ಪಣಮಸ್ತು